ಮ್ಯಾನೇಜರ್ ಸರ್, ಚೈನ್ ಮಿಸ್ ಆಗಿದೆ. ಸೆಕ್ಯೂರಿಟಿ, ಬಾಗಿಲು ಕ್ಲೋಸ್ ಮಾಡು. ಯಾರನ್ನೂ ಹೊರಗಡೆ ಬಿಡ್ಬೇಡ, ಎಲ್ಲರನ್ನೂ ಚೆಕ್ ಮಾಡಬೇಕು. ಸರ್ ನೀವು ಬನ್ನಿ, ಇಲ್ಲಿ ನಿಮ್ಮನ್ನು ಚೆಕ್ ಮಾಡಬೇಕು. ಆಯ್ತು, ಹೊರಡಿ ನೀವು. ತುಳಸಿ ನೋಡಿ ಸ್ವಾಮಿ, ಅಲ್ಲಿ ನೆಕ್ಲೆಸ್ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ, ಬಿಲ್ ಹಾಕಿ. ಸರ್, ಎಲ್ಲರೂ ಚೆಕ್ ಮಾಡ್ತಾ ಇದೀವಿ, ಆಮೇಲೆ ಬಿಲ್ ಹಾಕ್ತೀವಿ, ಸ್ವಲ್ಪ ಇರಿ. ಅಲ್ರಿ, ಇಷ್ಟು ದೊಡ್ಡ ಅಂಗಡಿ ಇದೆ, ಬೆಲೆ ಬಹಳ ವಸ್ತು ಇವೆ, ಅದೆಂತ ಚಾಲಕ್ರಿ ಅವನು? ಅಲ್ರಿ, ಕ್ಯಾಮ್ರಾ ಇದೆ, ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ. ಆ ಕ್ಯಾಮ್ರಾ ನಿನ್ನೆ ಸರ್ವಿಸ್ಗೆ ಹೋಗಿದೆ, ಅದನ್ನ ನೋಡ್ಕೊಂಡೆ ಯಾರು ಎಗರಿಸಿರೋದು. ಆಯ್ತ್ರಿ, ಬೇಗ ಬಿಲ್ ಹಾಕಿ ನಾವು ಹೊರಡ್ಬೇಕು. ಸರ್, ನಿಮ್ಮನ್ನು ಚೆಕ್ ಮಾಡ್ಬೇಕು, ಸ್ವಲ್ಪ ಇರಿ. ನನ್ ಚೆಕ್ ಮಾಡ್ತೀರಾ? ಏ, ನಾನು ಯಾರು ಅಂತ ಗೊತ್ತೇನ್ರಿ? ಆರ್ ಟಿ ಓ ಆಫೀಸರು. ಸರ್, ಯಾರಾದ್ರೆ ನಮ್ಗೇನು ಸರ್, ನಿಮ್ಮನ್ನು ಚೆಕ್ ಮಾಡಬೇಕು, ಸ್ವಲ್ಪ ಕೋಆಪರೇಟ್ ಮಾಡಿ. ಆಯ್ತು, ಚೆಕ್ ಮಾಡಿ. ಏನು ಕರ್ಮನೋ ಏನೋ. ಏಯ್ ಏಯ್, ಇದಕ್ಕೋಸ್ಕರ ಚೆಕ್ ಮಾಡಬಾರ್ದು ಅಂದ್ಯಾ? ಒಳ್ಳೆ ದೊಡ್ಡ ಮನುಷ್ಯ ತರ ಇದ್ಯಾ? ಯಾಕಯ್ಯ ಕದ್ದಿದ್ ನೀನು? ಏಯ್ ಲುಕ್ ನೋಡಿ, ನನಗೆ ಆ ಸರ ನನ್ನ ಜೋಬಲ್ಲಿ ಹೇಗೆ ಬಂತು ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಇದೇನು ಗೊತ್ತಿಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಏನಯ್ಯ, ನೀನ್ ತಗೊಳ್ದೆ ನಿನ್ ಜೇಬಲ್ಲಿ ಬಿತ್ತಾ? ನಿನ್ ಮಗಳು ಬರೇ ಕರ್ಕೊಂಬಂದು ಕಳ್ತನ ಮಾಡ್ತೀಯ? ಇವಳು ನನ್ನ ಮಗಳಲ್ಲ, ನಾನು ಮದುವೆ ಆಗೋ ಹುಡುಗಿ. ಏನ್ ನನ್ನ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಯಾರು ಗೊತ್ತಾ? ಆರ್ ಟಿ ಓ ಬ್ರೇಕ್ ಇನ್ಸ್ಪೆಕ್ಟರ್. ಇರು, ನಾನೇ ಪೊಲೀಸರಿಗೆ ಫೋನ್ ಮಾಡಿ ಕರೆಸ್ತೀನಿ. ರೇ ಮಿಸ್ಟರ್, ನೀವೇನು ಫೋನ್ ಮಾಡೋದು ಬೇಡ, ಆಲ್ರೆಡಿ ನಮ್ಮ ಹುಡುಗ ಫೋನ್ ಮಾಡಿದ್ದಾನೆ, ಪೊಲೀಸ್ ಬರೋವರೆಗೂ ಕೂತ್ಕೋ. ಏ, ನಾನು ಆರ್ ಟಿ ಓ ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ದೀನಿ, ನನ್ನ ಕೈಯಿಂದ ಕಳತನ ಮಾಡ್ತೀನಿ ನಯ್ಯ. ಯಾರಾದ್ರೂ ನಮ್ಗೇನ್ರಿ, ಪೊಲೀಸ್ ಬರೋವರೆಗೂ ಕೂತ್ಕೊಳ್ರಿ. ಇರು ಇರು, ನೀನು ಸುಮ್ಮನೆ ಬಿಡಲ್ಲ, ನನ್ನ ಲಾಯರ್ಗೆ ಫೋನ್ ಮಾಡ್ತೀನಿ, ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ ನಿನ್ನ ಮೇಲೆ, ಕೋರ್ಟ್ಗೆ ಹೇಳ್ತೀನಯ್ಯ ನಿನ್ನ. ಇರು, ಫೋನ್ ಮಾಡ್ತೀನಿ. ಫೋನ್ ಹಾಕಿತ್ಕೋತೀಯ, ಪಡೀಲಿ. ಪೊಲೀಸ್ ಬರೋವರೆಗೂ ಮಾತಾಡದೆ ಕೂತ್ಕೋ, ಹೋಗಯ್ಯ, ಕೂತ್ಕೋ ಅಲ್ಲಿ.